ಮತ್ತು ಇಡೀ ಜಿಲ್ಲೆಯಲ್ಲೇ ಕೂಡ ಈ ತಾಲೂಕಿನಲ್ಲಿ ಪಕ್ಷದ ವತಿಯಿಂದ ಹೆಚ್ಚು ಇವತ್ತು ಪರಿಹಾರವನ್ನು ಕೊಡ್ತಕ್ಕಂಥದ್ದು ಸಹಾಯವನ್ನು ಕೊಡ್ತಕ್ಕಂಥದ್ದು ಆ ಸೋಂಕಿತ ವ್ಯಕ್ತಿಗಳನ್ನು ಶುಶ್ರೂಷೆ ಮಾಡ್ತಕ್ಕಂಥದ್ದು ಎಲ್ಲ ರೀತಿಯ ನೆರವನ್ನು ದಿನಸಿ ಕಿಟ್ಗಳನ್ನು ಕೊಡ್ತಕ್ಕಂಥದ್ದು ಇವತ್ತು ಕೂಡ ಮಾಡ್ತೀವಿ ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಎಲ್ಲ ಪಕ್ಷದ ಮುಖಂಡರು ಕೂಡ ಊಟದ ವ್ಯವಸ್ಥೆಯನ್ನು ಕೂಡ ಸುಮಾರು 2 ತಿಂಗಳ ಕಾಲ ನಿರಂತರವಾಗಿ ಕೊಟ್ಟಿರತಕ್ಕಂತ ಉದಾಹರಣೆಯನ್ನು ಕೂಡ ನಾವು ತಗೊಂಡಿದ್ದೇವೆ ಅದೇ ರೀತಿಯಲ್ಲಿ ಇವತ್ತು ಎರಡನೇ ಅಲ್ಲಿನೂ ಕೂಡ ನಮ್ಮ ಕ್ಷೇತ್ರದ ಶಾಸಕರು ಶಾಸಕ ದ್ವಯರು ಇಬ್ಬರು ಕೂಡ ಪ್ರಾರಂಭ ಆದಾಗಲಿಂದಲೂ ಕೂಡ ಇವತ್ತು ತಮ್ಮ ಶಕ್ತಿ ಮೀರಿ ಇವತ್ತು ಕ್ಷೇತ್ರಾದ್ಯಂತ ಇವತ್ತು ಓಡಾಡಿ ಯಾರಿಗೆ ಬಂದವರಿಗೆ ಮತ್ತು ಸೋಂಕಿತರಿಗೆ ಮತ್ತು ಯಾವ ಯಾವ ಸವಲತ್ತು ಒದಗಿಸಬೇಕು ಯಾವ ಯಾವ ಮುಂಜಾಗ್ರತಾ ಕ್ರಮಗಳನ್ನು ಮಾಡಬೇಕು ಇವತ್ತು ಆಸ್ಪತ್ರೆಯಲ್ಲಿ ಯಾವ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ಅವರು ಹಲವಾರು ರೀತಿಯಲ್ಲಿ ಶ್ರಮವಹಿಸಿ ಇವತ್ತು ತಮ್ಮ ಕರ್ತವ್ಯವನ್ನು ಮೆರೆದಿರತಕ್ಕಂಥದ್ದನ್ನು ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಗೊತ್ತಿರತಕ್ಕಂಥ ಒಂದು ವಿಚಾರ ಆ ನಿಟ್ಟಿನಲ್ಲಿ ಈಗಾಗಲೇ ಅದರ ಜೊತೆಯಲ್ಲಿ ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳು ಕೂಡ ಯಾರು ಕೂಡ ಇವತ್ತು ಸೋಂಕು ಹರಡುತ್ತದೆ ಎಂಬ ಒಂದು ಭಯನೇ ಇದ್ದಂತ ರೀತಿಯಲ್ಲಿ ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದೇನೆ ಇಡಿ ಶಾಸಕರಾದಿಯಲ್ಲಿ ಇರಬಹುದು ನಮ್ಮ ಮುಖಂಡರೊಬ್ಬರಲ್ಲಿ ಇರಬಹುದು ಎಲ್ಲರೂ ಕೂಡ ಅವರವರ ಕ್ಷೇತ್ರದಲ್ಲಿ ಅವರವರ ವ್ಯಾಪ್ತಿಯಲ್ಲಿ ಇವತ್ತು ಕೆಲಸ ಮಾಡ್ತಾ ಇರತಕ್ಕಂಥದ್ದನ್ನು ನೋಡ್ತೀವಿ ಒಂದು ವೇಳೆ ಮಂಜಣ್ಣವರ ಒಂದು ಭಾಗದಲ್ಲಿ ಅವರದೇ ಆದಂತ ರೀತಿಯಲ್ಲಿ ಕಿಟ್ ಕೊಡ್ತಕ್ಕಂಥದ್ದು ಹಲವಾರು ರೀತಿಯಲ್ಲಿ ಸಹಾಯ ಮಾಡ್ತಕ್ಕಂಥದ್ದು ಆ ಸೋಂಕಿತ ವ್ಯಕ್ತಿಗಳನ್ನು ಆಸ್ಪತ್ರೆಗೆ ಸೇರಿಸ್ತಕ್ಕಂಥದ್ದು ಅವರಿಗೆ ಎಲ್ಲೆಲ್ಲಿ ಬೆಡ್ ಐಸೋಲೇಷನ್ ಬೆಡ್ಗಳನ್ನು ಕೊಡಿಸ್ತಕ್ಕಂಥದ್ದು ಇವೆಲ್ಲವನ್ನೂ ಕೂಡ ಇವತ್ತು ಅವರು ಕೂಡ ಮನೆಯಲ್ಲಿದ್ದರೂ ಕೂಡ ಮಾಡ್ತಕ್ಕಂಥದ್ದನ್ನು ನಾನು ನೋಡ್ತೇನೆ ಆ ನಿಟ್ಟಿನಲ್ಲಿ ನಮ್ಮ ಶಾಸಕ ಕೂಡ ಕ್ಷೇತ್ರಾದ್ಯಂತ ಇವತ್ತು ಸಂಚರಿಸ್ತಾ ಇರತಕ್ಕಂಥದ್ದು ಹಾಗೇ ರೀತಿ ನಮ್ಮ ಚಿದಾನಂದ ಗೌಡರು ಕೂಡ ಇವತ್ತೇನು ಎಲ್ಲ ತಾರಕಾಲಿಕ ಉಪನ್ಯಾಸ ಅವರಿಗೆ ಕಿಟ್ಟನ್ನು ವಿತರಣೆ ಮಾಡ್ತಕ್ಕಂಥದ್ದು ಇರ್ಬೋದು ಆಂಬುಲೆನ್ಸ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು ಎಲ್ಲ ರೀತಿಯಲ್ಲಿ ನಾವುಗಳು ಸಮೇತ ಈ ನಿಟ್ಟಿನಲ್ಲಿ ಸಕ್ರಿಯವಾಗಿರ್ತಕ್ಕಂಥ ಪಾತ್ರವನ್ನು ಕೂಡ ವಹಿಸಿದ್ದೀವಿ ಎಲ್ಲರೂ ಕೂಡ ನೀವೆಲ್ಲ ಇಡೀ ತಾಲೂಕಿನ ಜನತೆಗೆ ಕೂಡ ಗೊತ್ತಿರತಕ್ಕಂಥ ಒಂದು ವಿಚಾರ ಆ ನಿಟ್ಟಿನಲ್ಲಿ ಕೇವಲ ಬೇರೆ ಪಕ್ಷದಂತವರು ಇವತ್ತು ಅದನ್ನು ಒಂದು ಟೀಕ್ಸಕ್ಕೋಸ್ಕರ ಕೂಡ ಮಾಧ್ಯಮದಲ್ಲಿ ಇದನ್ನು ಹಲವಾರು ರೀತಿಯಲ್ಲಿ ಬಿಂಬಿಸ್ತಾ ಇರತಕ್ಕಂಥದ್ದು ಮತ್ತು ಇದೊಂದು ಸುವರ್ಣಾವಕಾಶ ಎಂಬ ರೀತಿಯಲ್ಲಿ ಅವರು ಇದನ್ನು ಬೇರೆ ರೀತಿಗೆ ಜನರ ಭಾವನೆಯನ್ನು ಬೇರೆ ರೀತಿಯಿಗೆ ಇವತ್ತು ಕೊಂಡೊಯ್ಯೋದಕ್ಕೆ ಹಲವಾರು ರೀತಿ ತಂತ್ರವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಇದು ಜನರಿಗೆ ಗೊತ್ತಿರತಕ್ಕಂಥ ವಿಚಾರ ಇವರು ಜನರಿಗೆ ಕಷ್ಟಕಾಲದಲ್ಲಿ ನೆರವಾಗ್ತಕ್ಕಂಥದ್ದನ್ನು ಬಿಟ್ಟು ಬರೀ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಇವರು ಅವ್ರ ಪ್ರಯತ್ನ ಪಟ್ಟರೆ ಇದು ಕೂಡ ಅದು ಸೂಕ್ತವಾಗ್ತಕ್ಕಂಥ ಒಂದು ಅವರ ಮನಸ್ಥಿತಿ ಅಲ್ಲ ಅವರು ಕೂಡ ಇಂಥ ಸಂದರ್ಭದಲ್ಲಿ ಫೀಲ್ಡ್ಗೆ ಹಿಡಿದು ಕೆಲಸ ಮಾಡಬೇಕು ಸಮರೋಪಾದಿಯಲ್ಲಿ ಶಾಸಕರು ಒಡಗೂಡಿ ಇವತ್ತು ಕೆಲಸ ಮಾಡಬೇಕು ಅದನ್ನು ಹೊರತುಪಡಿಸಿ ಇನ್ನು ಶಾಸಕರು ಓಡಾಡ್ತಾರೆ ಇನ್ನೊಬ್ರು ಚಿದಾನಂದಗೌಡ ಓಡಾಡ್ತಾರೆ ಮಂಜಣ್ಣವ್ರು ಓಡಾಡ್ತಾರೆ ಎಸ್ ಆರ್ ಗೌಡ ಓಡಾಡ್ತಾರೆ ಎಂಬ ಒಂದು ಆ ಭಾವನೆಯನ್ನು ಬಿಟ್ಟು ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ ಒಟ್ಟಾರೆ ತಾಲೂಕಿನಲ್ಲಿ ಸಂಪೂರ್ಣವಾಗಿ ಈ ಸೋಂಕನ್ನು ಹರಡಂತಹ ರೀತಿಯಲ್ಲಿ ವ್ಯಾಪಕವಾಗಿ ತಮ್ಮ ಕರ್ತವ್ಯ ನಿಷ್ಠೆಯನ್ನು ಮೆರೆತಕ್ಕಂಥದ್ದು ಭಾಳ ಮುಖ್ಯ ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಮಂಜಣ್ಣ ಭಾಳ ಸೂಕ್ಷ್ಮವಾಗಿ ಹೇಳಿ ಹಿಂದೆ ಏನು ಇವತ್ತು ನಮ್ಮಲ್ಲಿ ವ್ಯಾಕ್ಸಿನೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ವ್ಯಾಕ್ಸಿನೇಷನ್ನ ಅದನ್ನು ಆಗಿಸ್ಕೊಂಡ್ರಿ ಅಂತ ಹೇಳ್ಬಿಟ್ಟು ಭಾಳಷ್ಟು ಜನ ಹಿಂದೆ ಒತ್ತಾಯ ಮಾಡಿದರೂ ಕೂಡ ಹಲವಾರು ಪತ್ರಿಕೆಗಳಲ್ಲಿ ಕೂಡ ಮಾಧ್ಯಮದಲ್ಲೂ ಕೂಡ ಇವತ್ತು ಪ್ರಚಾರವನ್ನು ಮಾಡಿದಂಥ ಸಂದರ್ಭದಲ್ಲೂ ಯಾರೂ ಕೂಡ ಮುಂದೆ ಬರಲಿಲ್ಲ ಅಂದರೆ ಹಲವಾರು ಆ ಒಂದು ಬೇರೆ ಪಕ್ಷದ ಬುದ್ಧಿಜೀವಿಗಳೇ ಕೂಡ ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡ್ರು ಆದರೆ ಬೇರೆಯವರಿಗೆ ವ್ಯಾಕ್ಸಿನೇಷನ್ ಮಾಡದ ರೀತಿಯಲ್ಲಿ ಪ್ರಚೋದನೆ ಮಾಡಿದ್ರು ಇದರಿಂದ ಏನು ನೀವು ತಮಗೆ ಅನಾರೋಗ್ಯ ಆಗುತ್ತೆ ಎಷ್ಟೋ ಜನ ಸಾವನ್ನಪ್ಪಿದ್ದಾರೆ ಮತ್ತೆ ತಮಗೆ ಸಂತಾನ ಉತ್ಪತ್ತಿ ಆಗೋದಿಲ್ಲ ಈ ರೀತಿ ಹಲವಾರು ರೀತಿಯಲ್ಲಿ ಅವರ ಮನಸ್ಸಿಗೆ ಬೇಕಾದಂಥ ರೀತಿಯಲ್ಲಿ ಜನರಿಗೆ ಪ್ರಚೋದನೆಯನ್ನು ಮಾಡೋದ್ರ ಮುಖಾಂತರ ವ್ಯಾಕ್ಸಿನೇಷನ್ನು ಕೂಡ ಎಲ್ಲೂ ಕೂಡ ನಡೆದ ರೀತಿಯಲ್ಲಿ ತೊಡಗಿಸ್ಕೊಂಡ್ರು ಬಟ್ ಅವ್ರ ಬುದ್ಧಿಜೀವಿಗಳು ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡ್ರು ಬಟ್ ಬೇರೆ ಅಮಾಯಕರುಗಳಿಗೆ ಇವತ್ತು ಜೀವ ಇವತ್ತು ಹೋಗೋದಕ್ಕೆ ಇಷ್ಟೊಂದು ಮರಣ ಹೋಮ ಹೋಗೋದಕ್ಕೆ ನೇರವಾಗಿ ಇವರೇ ಕಾರಣಕರ್ತರಾಗ್ತಾರೆ ಅದನ್ನು ಅವರ ಒಂದು ಮನಸ್ಥಿತಿನ ಇಟ್ಕೊಂಡು ಇವತ್ತು ನಿಜಕ್ಕೂ ಕೂಡ ಆಲೋಚನೆ ಮಾಡಬೇಕು ಇವತ್ತು ಇಡೀ ಪ್ರಪಂಚನೇ ಕೂಡ ಇವತ್ತು ವ್ಯಾಕ್ಸಿನೇಷನ್ ಮಾಡಿಕೊಳ್ಳೋದಕ್ಕೆ ಮಾಡೋದ್ರ ಬಗ್ಗೆ ಹಲವಾರು ಇವರ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮಗಳನ್ನು ಕೂಡ ರೂಪಿಸ್ತಾ ಇದೆ ಅಂತ ನಿಟ್ಟಿನಲ್ಲಿ ಇವತ್ತು ಏನು ನಾವು ಯಾರೂ ಕೂಡ ಇದು ಬಂದಿಲ್ಲ ಈ ತಾಲೂಕಿನಲ್ಲಿ ಎಂತಹ ಇವತ್ತು ಪರಿಣಾಮಗಳು ಎದುರಿಸ್ತಕ್ಕಂಥ ಶಕ್ತಿಯನ್ನು ಈಗಾಗಲೇ ನಮ್ಮ ಭಾಜಪ ಪಕ್ಷ ಇವತ್ತು ಪ್ರಬಲವಾಗಿ ಇವತ್ತು ಮುಂದೆ ನಿಂತಿದೆ ಮುಂದೂ ಕೂಡ ಮೂರನೇ ಅಲೆ ಕೂಡ ಬಂದರೂ ಕೂಡ ನಾವೆಲ್ಲರೂ ಕೂಡ ಸನ್ನದ್ಧರಾಗಿ
ಸಮರೋಪಾದಿನಲ್ಲಿ ಇವತ್ತು ನಾವು ಫೀಲ್ಡ್ ಹಿಡಿದು ಇವತ್ತು ಆ ಒಂದು ಸೋಂಕನ್ನ ಅಡದಂತ ರೀತಿಯಲ್ಲಿ ಯಾವುದೇ ರೀತಿ ಹೆಚ್ಚು ಮರಣಾಂತಿಕವಾದಂತ ವ್ಯವಸ್ಥೆಗಳು ಆಗದಂತ ರೀತಿಯಲ್ಲಿ ತಡೆಗಟ್ಟತಕ್ಕಂತ ಶಕ್ತಿ ನಮ್ಮೆಲ್ಲರಿಗೂ ಕೂಡ ಇದೆ ಮತ್ತೆ ಮುಂದಿನ ದಿನಗಳ ಅಂತ ಅನಾಹುತಗಳು ಅನಾಹುತಗಳು ಆಗದಂತ ರೀತಿಯಲ್ಲಿ ಮುಂಜಾಗ್ರತೆಯ ಕ್ರಮಗಳನ್ನು ಕೂಡ ಆಗಲೇ ಕೈಗೊಳ್ಳೋದಕ್ಕೆ ನಮ್ಮ ಶಾಸಕರು ಕೂಡ ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ ಈಗ ಅಲ್ಲೇನು ಆಕ್ಸಿಜನ್ಸ್ ಪ್ಲಾಂಟ್ಸ್ ಇರತಕ್ಕಂತದ್ದು ಇರಬಹುದು ಮುಂಜಾಗ್ರತವಾಗಿ ಏನೇನು ನಮ್ಮ ತಾಲೂಕು ಆಸ್ಪತ್ರೆಗಳಿಗೆ ಬೇಕು ಅನ್ನೋದನ್ನು ಕೂಡ ಈಗಾಗಲೇ ಕೂಡ ಎಲ್ಲ ವ್ಯವಸ್ಥೆಯನ್ನು ಕೂಡ ಇವತ್ತು ಮಾಡಿದ್ದಾರೆ ಅದರಿಂದ ನಾನು ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ಬೇರೆ ಪಕ್ಷದ ಮುಖಂಡರುಗಳು ನಾನು ಮನವಿ ಮಾಡ್ತೀನಿ ತಾವುಗಳು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡಿ ಎಲ್ಲರೂ ಒತ್ತೊಟ್ಟಿಗೆ ಹೋಗಿ ಈ ದೇಶ ಈ ಒಂದು ತಾಲೂಕನ್ನ ಇವತ್ತು ಈ ಒಂದು ಸಂಕಷ್ಟದ ಪರಿಸ್ಥಿತಿಯಿಂದ ಇವತ್ತು ನಿವಾರಣೆ ಮಾಡೋದಕ್ಕೆ ಎಲ್ಲರೂ ಕೈ ಜೋಡಿಸಿ ಕೆಲಸ ಮಾಡೋಣ ಅಂತ ಒಂದು ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನನ್ನ ಮಾತನ್ನು ಧನ್ಯವಾದ